ರಾಜ್ಯ ರಾಜಕಾರಣ ಒಂದಥರ ಎಲೆಕ್ಷನ್ ಆದಮೇಲೆ ನಿಂತು ನೀರಾದಂಗಾಗಿತ್ತು ಆವಾಗವಾಗಿ ವಾಲ್ಮೀಕಿ ಹಗರಣ ಮೂಡಾ ಹಗರಣದ ಸಂಚಲನಗಳು ಅದರ ಮಧ್ಯದಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು ನೋಡಿ 13ನೇ ತಾರೀಖು ಎಲೆಕ್ಷನ್ 23ನೇ ತಾರೀಖು ರಿಸಲ್ಟ್ ಏಕಾಏಕಿ ಮತ್ತೆ ಕಲರ್ಫುಲ್ ಆಗ್ತಾ ಇದೆ ಇವತ್ತು ಚನ್ನಪಟ್ಟಣದ ಚರ್ಚೆ ಬಿಜೆಪಿ ಅವರು ತಮ್ಮ ಎರಡು ಕ್ಷೇತ್ರಕ್ಕೆ ತಾವು ಕ್ಯಾಂಡಿಡೇಟ್ ಗಳನ್ನು ಅನೌನ್ಸ್ ಮಾಡಬೇಕು ಚನ್ನಪಟ್ಟಣ ಜೆಡಿಎಸ್ ದು ಕುಮಾರಸ್ವಾಮಿ ಅವರು ಮಾಡ್ಕೊಂಡಿ ಅಂತ ಕುಮಾರಸ್ವಾಮಿ ಅವರು ವೇಟ್ ಅಂಡ್ ವಾಚ್ ನಲ್ಲಿ ಇದ್ದಾರೆ ಇವತ್ತು ಇದನ್ನೊಂದು ಚೆಸ್ ಅಂತ ಅನ್ಕೊಳ್ಳೋದಾದ್ರೆ ಇವತ್ತು ಪಾನ್ ಮೂವ್ ಮಾಡುವ ಮೂಲಕ ಚೆಕ್ಮೇಟ್ ಅಂತ ಹೇಳಿರೋರು ಸಿಪಿ ಯೋಗೇಶ್ವರ್ ಫ್ಲೈಟ್ ಹತ್ತಿಕೊಂಡು ಹುಬ್ಳಿಗೆ ಹೋಗಿ ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ತಿನ ಸಭಾಪತಿಗಳ ಮನೆ ಹೋಗಿ ಅವರ ಮುಂದೆ ರೆಸಿಗ್ನೇಷನ್ ಬರೆದದ್ದು ಕೊಟ್ಟದ್ದು ಅಲ್ಲಿಗೆ ಸಿ ಒಂದಂತು ಕ್ಲಿಯರ್ ಕ್ಷೇತ್ರ ಬಿಜೆಪಿಗೆ ಸಿಗದಂತು ಕ್ಲೋಸ್ಡ್ ಅಂತ ಬಿಜೆಪಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷೇತ್ರ ಜೆಡಿಎಸ್ ಅನೌನ್ಸ್ ಮಾಡಬೇಕು ಸಿಪಿ ಯೋಗೇಶ್ವರ ಅನೇಕ ಸಂದರ್ಭದಲ್ಲಿ ಹೇಳಿದ್ರು ನಮ್ಮಲ್ಲಿ ಅದನ್ನು ಫಸ್ಟ್ ಅವರು ಆಫೀಷಿಯಲಿ ಒಪ್ಪಿಕೊಂಡಿದ್ದು ನಮ್ಮ ಸ್ಟುಡಿಯೋಗೆ ಬಂದಂತಹ ಸಂದರ್ಭದಲ್ಲಿ ಸ್ಟುಡಿಯೋದಲ್ಲಿ ಹೇಳಿದ್ರು ಆಯ್ತು ಬಿಜೆಪಿಗೆ ಈ ಕ್ಷೇತ್ರ ಕೊಡದೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ ನೀವು ನಮ್ಮ ಪಕ್ಷಕ್ಕೆ ಜಾಯಿನ್ ಆದರೆ ನೀವು ನಮ್ಮ ತೆನೆ ಹೊತ್ತ ಮಹಿಳೆ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡೋದಾದರೆ ಟಿಕೆಟ್ ಕೊಡ್ತೀವಿ ಅಂದರೆ ಓಕೆನಾ ಅಂದರೆ ಐ ಆಮ್ ರೆಡಿ ಫಾರ್ ಇಟ್ ಅಂತ ನಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳಿದ್ರು ಸಿ ಪಿ ಯೋಗೇಶ್ವರ್ ಅಂಥದ್ದೊಂದು ಪ್ರಪೋಸಲ್ಲು ಜೆ ಡಿ ಎಸ್ ಕಡೆಯಿಂದ ಸ್ಪೆಷಲಿ ಕುಮಾರಸ್ವಾಮಿ ಅವರ ಕಡೆಯಿಂದ ಬರಲಿ 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 ಅಂತ ವೇಟ್ ಮಾಡಿದ್ರು ಅದು ಒಂದು ಗಟ್ಟಿ ಧ್ವನಿಯಲ್ಲಿ ಬರಲೇ ಇಲ್ಲ ಬರಲೇ ಇಲ್ಲ ಇವತ್ತು ಅಪ್ಪರ್ ಹ್ಯಾಂಡು ಯೋಗೇಶ್ವರ್ದು ತಮ್ಮ ದಾಳ ಉದುರಿಸಿ ಈಗೇನು ಮಾಡ್ತೀರಿ ಅನ್ನೋ ಥರ ಕೂತ್ಕೊಂಡಿದ್ದಾರೆ ಅವರು ಈಗ ಆಪ್ಷನ್ ಅವ್ರ ಮುಂದೆ ಓಪನ್ ಇದೆ ಪಕ್ಷೇತರರಾಗಿ ಅಂದರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬಹುದು ಕಾಂಗ್ರೆಸ್ಗೂ ಕ್ಯಾಂಡಿಡೇಟ್ ಇಲ್ಲ ಬರ್ತೀನಿ ಅಂದರೆ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ನವ್ರು ರೆಡ್ ಕಾರ್ಪೆಟ್ ಹಾಕಿ ಆಪ್ಷನ್ ಓಪನ್ ಇದೆ ಅದೆಲ್ಲದರ ಜೊತೆಗೆ ಇನ್ನು ಬಿ ಜೆ ಪಿ ಅವರು ಆಬ್ವಿಯಸ್ಲಿ ಕಂಗಾಲಾಗಿದ್ದಾರೆ ಇವತ್ತು ರಾಜೀನಾಮೆ ಕೊಟ್ಬಿಟ್ರಲ್ಲ ಇವರು ನಾಳೆ ತನಕ ವೇಟ್ ಮಾಡಿ ನಿರ್ಧಾರ ತಗೋಬೇಡಿ ನಿರ್ಧಾರ ತಗೋಬೇಡಿ ಅಂತ ನಾಳೆ ತನಕ ವೇಟ್ ಮಾಡೋಣ ಓಕೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಇನ್ನೂ ಕಾಲ ಮಿಂಚಿಲ್ಲ ಯೋಗೇಶ್ವರ್ ಕೊಡ್ತಾ ಇರೋ ಫೀಲರ್ ಅದು ಬೇಗ ಹೇಳಿ ನಿಮ್ಮ ನಿರ್ಧಾರನ ಇನ್ನೂ ಕಾಲ ಮಿಂಚಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರಿಗೆ ಮೊದಲು ಬೆಂಗಳೂರಲ್ಲಿ ಏನು ಮಾತಾಡಿದ್ರು ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ ಈಗ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ಇಳಿದಕ್ಕೆ ಅವಕಾಶಗಳು ಭಾಳ ಕ್ಷೀಣಿಸ್ತಾ ಇವೆ ಅಂತ ಅನಿಸ್ತಾ ಇದೆ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಆದಂಥ ಜೆ ಡಿ ಎಸ್ನವರು ನಾವು ಒಟ್ಟಿಗೆ ಚುನಾವಣೆ ಮಾಡಬೇಕು ನನಗೆ ಅವರು ಬಿ ಜೆ ಪಿಯಿಂದ ನಿಲ್ಲಬೇಕು ಅನ್ನೋದು ನನ್ನ ಆಶಯ ಮರಲಿಂದನೂ ಕೂಡ 18 ವರ್ಷ ಬಿ ಜೆ ಪಿಲಿ ದುಡ್ಕೊಂಬಂದಿದ್ದೀನಿ ಬಿ ಜೆ ಪಿನಲ್ಲಿ ನನಗೊಂದು ಸೀನಿಯಾರಿಟಿ ಸಿಗುತ್ತೆ ಗೆಲ್ತಕ್ಕಂಥ ಅವಕಾಶ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಅವರು ಸ್ಪಷ್ಟವಾಗೇನು ಹೇಳಲಿಲ್ಲ ಜೆ ಡಿ ಎಸ್ಸಿಂದ ನಿಂತ್ಕೋಬೇಕಂತೇಳಿ ಕೆಲವರು ಮಾತಾಡಿದ್ರು ನಾನು ನನ್ನ ಕಾರ್ಯಕರ್ತರು ಜೆ ಡಿ ಎಸ್ಸಿಂದ ನಿಂತ್ಕೊಳ್ಳೋದಕ್ಕೆ ಸಮ್ಮತಿ ಸೂಚಿಸ್ತಿಲ್ಲ ಭಾಳ ಮೀಟಿಂಗ್ಗಳು ಮಾಡಿದೆ ನಾನು ಅಂತಿಮವಾಗಿ ಅವರಿಗೆ ಇವತ್ತು ತನಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಮತ್ತೆ ಅವಕಾಶ ಮಾಡಿಕೊಡಿ ಬಿ ಜೆ ಪಿಯಿಂದ ಈ ಕ್ಷಣದವರೆಗೂ ನಾನು ಬಿ ಜೆ ಪಿಯಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಉತ್ಸುಕವಾಗಿದ್ದೀನಿ ನನಗೆ ವೈಯಕ್ತಿಕವಾಗಿ ನನಗೇನು ಅದರ ಡಿಫ್ರೆನ್ಸ್ ಇಲ್ಲ ಏನು ವ್ಯತ್ಯಾಸ ಏನಿಲ್ಲ ಆದರೆ ನನ್ನ ಕಾರ್ಯಕರ್ತರು ಕಳೆದ 25-30 ವರ್ಷದಿಂದ ಒಬ್ರಿಗೊಬ್ಬರು ಪರ ವಿರೋಧ ಬಂದುಬಿಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಇನ್ನೊಂದು 2-3 ದಿವಸ ನಾಮಿನೇಷನ್ ಹಾಕೋಕ್ಕೆ ಕೊನೆ ಇರುವಾಗ ಈಗ ಸ್ಪರ್ಧೆ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಸೂಕ್ತ ಅಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ನಿಲುವಿನ ಮೇಲೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ ಅಷ್ಟೆ ಇವತ್ತು ಅವರ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವ್ರಿಗೆ ಹೇಳಿದ್ದೆ ನನಗೆ ಹೇಳ್ರಿ ಯಾವತ್ತು ಇವತ್ತೂ ನಾನು ಕಾಯ್ತೀನಿ ಅಂತೇಳಿ ಅವತ್ತು ಫೋನ್ ಮಾಡಿ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಇದು ಸಾರ್ವಜನಿಕ ಬದುಕಲ್ಲಿ ವೈಯಕ್ತಿಕ ಲಾಭ ನಷ್ಟಕ್ಕಿಂತ ಸಾರ್ವಜನಿಕವಾಗಿ ಏನು ಕೆಲಸ ಮಾಡೋದು ಒಂದು ಮುಖ್ಯ ಇಲ್ಲಿ ನೋಡೋಣ ಮುಂದೆ ಏನಾಗಬಹುದು ಗೊತ್ತಿಲ್ಲ ಬಟ್ ಸ್ಪರ್ಧೆ ಮಾಡ್ತೀನಿ ಇಲ್ಲ ಇನ್ನೂ ನನಗೆ ಯಾವುದೂ ನಿಖರವಾದಂಥ ಸ್ಪಷ್ಟತೆ ಇಲ್ಲ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಾರ್ಯಕರ್ತರು ಮುಖಂಡಗಳ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀನಿ ಚರ್ಚೆ ಮಾಡ್ತಾ ಇದ್ದೀನಿ ನಾಳೆಗೆ ಮಾಡಲೇಬೇಕಲ್ಲ ನಾಳೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಪೊಲಿಟಿಕಲ್ ಮೆಸೇಜಿಂಗ್ ಅಂದರೆ ಹೆಂಗಿರುತ್ತೆ ತೀರಾ ಇತ್ತೀಚಿನ ತನಕ ಬಿ ಜೆ ಪಿ ಟಿಕೆಟ್ ಆದರೆ ಬಿ ಜೆ ಪಿ ಟಿಕೆಟು ಜೆ ಡಿ ಎಸ್ ಟಿಕೆಟ್ ಆದರೆ ಜೆ ಡಿ ಎಸ್ ಟಿಕೆಟು ಬಿ ಜೆ ಪಿ ಟಿಕೆಟ್ ಮೇಲೆ ನಿಲ್ಲೋದಾದರೆ ಒಳ್ಳೆಯದು
ಜೆ ಡಿ ಎಸ್ ಟಿಕೆಟ್ ಕೊಟ್ಟರು ಏನು ನನಗೇನು ಬೇಜಾರಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಂಥ ಸಿ ಪಿ ಯೋಗೇಶ್ವರು ಈಗ ಜೆ ಡಿ ಎಸ್ ಟಿಕೆಟ್ ಮೇಲೆ ನಿಲ್ಲೋದಕ್ಕೆ ನಮ್ಮ ಕಾರ್ಯಕರ್ತರು ಒಪ್ಕೋತಾ ಇಲ್ಲ, ಬಿ ಜೆ ಪಿ ಕಾರ್ಯಕರ್ತರು ಒಪ್ಕೋತಾ ಇಲ್ಲ, ಏನು ಮಾಡಲಿ ಅಂತಿದ್ದಾರೆ. ಅಲ್ಲಿಗೆ ನಾನು ಇಷ್ಟು ದಿವಸ ನಿಮ್ಮ ಮುಂದೆ ಬಂದು ಗಿಡಗಿಡಾಯಿಸಿದ್ದಾಯಿತು, ಈಗ ಬೇಕಿದ್ರೆ ನೀವು ನನ್ನ ಹತ್ರ ಬನ್ನಿ ಅನ್ನೋ ಥರ ಇದೆ ಇದು. ಇವತ್ತಿನ ನಿರ್ಧಾರ ಇತ್ತಲ್ಲ ಅದು ಬಿ ಜೆ ಪಿಗೆ ಶಾಕ್. ಅದು ಹುಬ್ಬಳ್ಳಿಗೆ ಹೋಗಿ ರಾಜೀನಾಮೆ ಕೊಟ್ಟು ವಾಪಸ್ ರಾಜೀನಾಮೆ ಕೊಟ್ಟರು ಅನ್ನೋ ಸುದ್ದಿ ಬಂದ ತಕ್ಷಣ ಇದೆ. ರಾಜೀನಾಮೆ ಕೊಡೋದಕ್ಕೆ ಹುಬ್ಬಳ್ಳಿಗೆ ಹೋಗಿದ್ದಾರೆ ಅಂದ ಕೂಡಲೇ ಚಲುವಾಯಿತು. ಆರ್ ಅಶೋಕ್ ಅವರೆಲ್ಲ ಬಸವರಾಜ ಹೊರಟ್ಟಿಯವ್ರಿಗೆ ಫೋನ್ ಮಾಡಿ ನಿಜವಾಗ್ಲೂ ಬರ್ತೀನಿ ಅಂದಿದಾರಾ, ಬಂದಿದಾರಾ, ಬರ್ತಾರಾ? ರಾಜೀನಾಮೆ ಕೊಟ್ಟ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಫೋನ್ ಮಾಡಿ ಹೇಳಿದ್ರಂತೆ, ನಾಳೆ ಬೆಳಗಿನ ತನಕ ವೇಟ್ ಮಾಡಿ, ಏನೂ ನಿರ್ಧಾರ ತಗೋಬೇಡಿ, ಏನೂ ನಿರ್ಧಾರ ತಗೋಬೇಡಿ ಅಂತ. ರಾಜೀನಾಮೆ ಕೊಟ್ಟ ನಂತರ ಸಿ ಪಿ ಯೋಗೇಶ್ವರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಫೋನ್ ಮಾಡಿದ್ದೆ, ಅರವಿಂದ್ ಬೆಲ್ಲವದವರು ಮಾತಾಡಿದೆ, ಅವರು ಹೇಳಿದ್ರು ಆಯಿತು, ನಾನು ಒಂದು ಪ್ರಯತ್ನ ಮಾಡ್ತೀನಿ, ಕುಮಾರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ, ನೀವು ನಾಳೆ ತನಕ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ, ನಾಳೆ ತನಕ ಕಾಯ್ತೀನಿ ನಾನು. ಇವು ನನ್ನ ಪಕ್ಷದವರು, ನಮ್ಮ ಬಿ ಜೆ ಪಿನವರು, ಎಲ್ಲ ಲೀಡ್ರ್ಗಳು, ಬಲಾಟ್ ಜನ ನನ್ನ ಪರವಾಗಿ ಧ್ವನಿ ಎತ್ತಿದ್ದಾರೆ, ನೋಡೋಣ ಅವಕಾಶ ಸಿಕ್ಕಿದ್ರೆ. ಮೈತ್ರಿಯಿಂದ ಯೋಗೇಶ್ವರ ಅವರ ಒಂದು ರಾಜಕೀಯ ಜೀವನಕ್ಕೆ ಹೋಗ್ತಾಯ್ತು ಅಂತ, ಯಾಕಂದರೆ ಎಲ್ಲರೂ ಸಪೋರ್ಟ್ ಇದ್ರು ಕೂಡ ಟಿಕೆಟ್ ಸಿಗ್ತಾ ಇತ್ತು. ಇಲ್ಲ, ಆ್ಯಕ್ಚುಲಿ ಆ ಕ್ಷೇತ್ರ ಕುಮಾರಸ್ವಾಮಿ ಅವ್ರದ್ದಲ್ವಾ, ಕುಮಾರಸ್ವಾಮಿ ಅವರು ಒಪ್ಕೊಂಡ್ರೆ ತಾನೇ ಸಿಗುತ್ತೆ. ನಾವು ಎಲ್ಲ ರೀತಿಯಲ್ಲೂ ಅವ್ರನ್ನ ಕನ್ವಿನ್ಸ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದೀವಿ, ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೀವಿ. ಏನಂದರೆ ಕಾರ್ಯಕರ್ತರು ಈಗ ನಾನು ಭಾಳ ಸಿಂಬಲ್ ಚೇಂಜ್ ಮಾಡಿ ನನಗೆ ಭಾಳ ಅದರಲ್ಲಿ ಒಂಥರ ನನಗೆ ಮುಜುಗರ, ಮತ್ತೊಂದು ಸಿಂಬಲಲ್ಲಿ ನಿಂತ್ಕೋಬೇಕು ಅಂತ. ಈಗ 5-6 ಸಾರಿ ಒಂದು ಸಿಂಬಲಲ್ಲಿ ನಿಂತುಬಿಟ್ಟಿದ್ದೀವಿ, ಅದಕ್ಕೆ ಹೊಂದ್ಕೊಂಡಿದ್ದೀವಿ ಆ ಪಕ್ಷದ ಎಲ್ಲ ರೀತಿ ನೀತಿಗಳನ್ನ ಮೈಗೂಡಿಸ್ಕೊಂಬಿಟ್ಟಿದ್ದೀವಿ, ಪುನಃ ಚೇಂಜ್ ಮಾಡಬೇಕಲ್ಲ ಅನ್ನೋದು ಒಂದು ನೋವು ಅಷ್ಟೇ. ಆದರೂ ಓಪ್ಸ್ ಇಟ್ಕೊಂಡಿದ್ದೀನಿ, ನಾಳೆ ತನಕ ಏನೋ ಒಂದು ಆಗ್ಬೋದು. ಕುಮಾರಸ್ವಾಮಿಯವರು ದೇವೇಗೌಡರು ಮನಸ್ಸು ಮಾಡಿದ್ರೆ ಇವಾಗಲೂ ಆಗುತ್ತೆ. ಕುಮಾರಸ್ವಾಮಿಯವರು ದೇವೇಗೌಡರು ಮನಸ್ಸು ಮಾಡಿದ್ರೆ ಇವಾಗಲೂ ಆಗುತ್ತೆ. ಸಿ ಎಲ್ಲ ಕಡೆಯಿಂದ ಲೆಕ್ಕಾಚಾರ ಹಾಕಿ ಸಿ ಪಿ ಯೋಗೇಶ್ವರ್ಗೆ ಬೆಸ್ಟ್ ಆಪ್ಷನ್ ಅಂದರೆ ಏನೀಗ? ಜೆ ಡಿ ಎಸ್ಗೆ ಹೋಗಿ ನಿಂತ್ಕೊಳ್ಳೋದ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ, ಕಾಂಗ್ರೆಸ್ಗೆ ಹೋಗಿ ಸ್ಪರ್ಧೆ ಮಾಡೋದ? ನೆನಪಿರಲಿ, ಇದು ಬೈ ಎಲೆಕ್ಷನ್. ಇದು ಜನರಲ್ ಎಲೆಕ್ಷನ್ನಲ್ಲೇ ಒಂದೊಂದು ಕ್ಷೇತ್ರಕ್ಕಾಗೋ ಖರ್ಚಿನ ಬಗ್ಗೆ ಕೇಳಿಬಿಟ್ರೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಸಮಸ್ಯೆ ಆಗ್ಬಿಡುತ್ತೆ, ಅಷ್ಟು ದೊಡ್ಡ ದೊಡ್ಡ ಖರ್ಚುಗಳಿರ್ತವೆ. ಬೈ ಎಲೆಕ್ಷನ್ ಅಂದರೆ ಕೇಳಬೇಕಾ? ಬೆನ್ನಿಗೆ ಬ್ಯಾಂಕ್ ಕಟ್ಕೊಂಡು ಓಡಾಡಬೇಕು. ಸಂಜೆ 7 ಗಂಟೆಗೆ ಡಿಬೇಟ್ ಮಾಡ್ತಾ ಇರುವಾಗ ಮೂರೂ ಪಕ್ಷದ ಅಭ್ಯರ್ಥಿಗಳು, ಮೂರು ಪಕ್ಷದ ವಕ್ತಾರರಿದ್ದರು, ಬ್ರೇಕಲ್ಲಿ ಕೇಳಿದ್ವಿ ನಾವು ಎಷ್ಟು ಖರ್ಚಾಗ್ಬೋದು ಅಂತ. ಒಬ್ಬ ವಕ್ತಾರರ ಒಂದು ಸಂಖ್ಯೆ ಹೇಳಿದ್ರು, ಇನ್ನೂ ತನಕ ನನ್ನ ಗಂಟಲಲ್ಲಿ ಇಳಿದಿಲ್ಲ ಆ ಸಂಖ್ಯೆ, ಎಷ್ಟು ಖರ್ಚಾಗಬಹುದು ಅಂತ. ಖರ್ಚಿನ ಲೆಕ್ಕಕ್ಕೆ ಬಂದರೆ ಸಿ ಪಿ ಯೋಗೇಶ್ವರಿಗೆ ಈಗ ಕಾಂಗ್ರೆಸ್ ಬೆಸ್ಟ್ ಆಪ್ಷನ್. ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಡಿ ಕೆ ಶಿವಕುಮಾರು ಹಠಕ್ಕೆ ಬಿದ್ದಿದ್ದಾರೆ ಚನ್ನಪಟ್ಟಣ ಗೆದ್ದು ತೋರಿಸ್ಬೇಕು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿನಿಂದ ಆದಂತಹ ಆಘಾತದಿಂದ ಹೊರಗೆ ಬರಬೇಕು ಅಂದರೆ ಚನ್ನಪಟ್ಟಣ ಗೆದ್ದು ತೋರಿಸ್ಬೇಕು. ಈಗ ಅವರು ಏನು ಏಕಮಾರದ ತುಕಡ, ಏನಾಗುತ್ತೋ ಆಗಲಿ ಗೆಲ್ಲಬೇಕು ಅಂತ ತಯಾರಾಗಿದ್ದಾರೆ. ಸಿ ಪಿ ಯೋಗೇಶ್ವರ್ ಫ್ರೀ ಹ್ಯಾಂಡ್. ಈಗ ಅವರಿಗೆ ಆ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಇಸ್ ಅ ಬೆಟರ್ ಆಪ್ಷನ್. ಗೆಲ್ಲುವ ಸಾಧ್ಯತೆ, ಕಾಂಗ್ರೆಸ್ದೇನು ಬೇಸ್ ಅಂತ ಇಲ್ಲಲ್ಲಿ. ಲಾಸ್ಟ್ ಟೈಮ್ 16,000 ಏನೋ ಓಟ್ ತಗೊಂಡಿದ್ದು ಕಾಂಗ್ರೆಸ್ಸು, ಸಿ ಪಿ ಯೋಗೇಶ್ವರದ ಒಂದು 70,000-80,000 ಪರ್ಸ್ನಲ್ ವೋಟ್ಸ್ ಅಂತಿದ್ದಾವೆ. ಅವರು ಸಿ ಪಿ ಯೋಗೇಶ್ವರ್ ಯಾವ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿದ್ದಾರೆ ಅಂತ ನೋಡೋದಿಲ್ಲ ಆ ಜನ, ಯೋಗೇಶ್ವರ್ಗೆ ಅಂತ ಓಟ್ ಹಾಕ್ತಾರೆ. ಅದನ್ನು ತಗೊಂಡು ಏನಾದ್ರು ಕಾಂಗ್ರೆಸ್ಸಿಗೆ ಹೋಗಿ ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದರ ಲಾಭ, ಡಿ ಕೆ ಶಿವಕುಮಾರ್ ಅವರ ಹಠದ ಲಾಭ ಎಲ್ಲ ಸೇರ್ಕೊಂಡ್ರೆ ಗೆಲ್ಲುವ ಪಾಸಿಬಿಲಿಟಿ ಕೂಡ ಇದೆ, ಒಳ್ಳೆ ಫೈಟ್ ಆಗುತ್ತೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಖರ್ಚು ಸ್ವಂತದ್ದು ಮಾಡಬೇಕು. ಆಯ್ತಪ್ಪ, ನಾಳೆ ದಿವಸ ಜೆ ಡಿ ಎಸ್ನವ್ರು ಆಯಿತು ನೀವಂದಂಗೆ ಆಗಲಿ ಬನ್ನಿ ನಾವು ಟಿಕೆಟ್ ಕೊಡ್ತೀವಿ ಅಂದರೆ ಟಿಕೆಟ್ ಕೊಡ್ತೀವಿ, ಅದು ಎಷ್ಟು ಖರ್ಚಾಗುತ್ತೋ ಆಗಲಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳೋಕ್ಕಾಗತ್ತಾ? ಆಗೋದಿಲ್ಲ ಹಂಗೆ. ಇದೆಲ್ಲ ಲೆಕ್ಕಾಚಾರ ನೋಡಿದಾಗ ಕ್ಷಣದಿಂದ ಕ್ಷಣಕ್ಕೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಸಿಗೆ ಹತ್ತಿರ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಹತ್ತಿರ ಹೋಗ್ತಾ ಇದ್ದಾರೆ ಅಂತ ಅದನ್ನೇ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ನಾಯಕರ ಜೊತೆ ಟಚ್ಚಲ್ಲಿದ್ದಾರೆ, ಟಚ್ಚಲ್ಲಿದ್ದಾರೆ ಅಂತ ಇಲ್ಲ ಅಂತ ಇವರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅವರು ಮೇಲಿದ್ದಾರೆ ದೊಡ್ಡವರು, ಅವ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಲಿ ಅಂತ.
ಏನು ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಕಾಂಗ್ರೆಸ್ ಲೀಡರ್ಗಳ ಜೊತೆನೂ ಟಚ್ಚಲ್ಲಿದ್ದಾರೆ, ಬೇರೆ ಪಕ್ಷದ ಲೀಡರ್ಗಳ ಜೊತೆನೂ ಟಚ್ಚಲ್ಲಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ಹೊರಗಡೆ ಚರ್ಚೆ ನಡೀತಿದೆ. ಅವರು ಎಲ್ಲರ ಜೊತೆನೂ ಒಂದು ಓಪನ್ ಇದು ಇಟ್ಕೊಂಡಿದ್ದಾರೆ ಪಕ್ಷೇತರ ಅಂತಕ್ಕಂಥದ್ದು ನೀವುಗಳೇ ಹಲವಾರು ಸಂದರ್ಭದಲ್ಲಿ ಬರೆದಿದ್ದೀರಿ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಹತ್ರ ಇಲ್ಲಿವರೆಗೂ ಏನು ಚರ್ಚೆ ಮಾಡಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಇಲ್ಲಿ ತನಕ ಯಾವುದೇ ಕಾಂಗ್ರೆಸ್ ಮುಖಂಡಗಳನ್ನು ವೈಯಕ್ತಿಕವಾಗಿ ಭೇಟಿಯಾಗಲಿಲ್ಲ, ಅವಶ್ಯಕತೆಯೂ ಇಲ್ಲ. ನಾನು ಸ್ಪರ್ಧೆ ಮಾಡಿದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಮೊದಲಿಂದನೂ ಅಂದ್ಕೊಂಡಿದ್ದೀನಿ. ಆ ದೃಷ್ಟಿಯಲ್ಲಿ ನಾನು ಯಾರನ್ನೂ ಇಲ್ಲಿ ತನಕ ಯಾವುದೂ ಚರ್ಚೆ ಆಗಿಲ್ಲ, ಭೇಟಿ ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಯಾಕೆ ಯಾರೋಪ ಮಾಡಿದ್ರು ಅಂತ ಗೊತ್ತಿಲ್ಲ, ಏನಾಗಬಹುದು ಗೊತ್ತಿಲ್ಲ, ಬಟ್ ಸ್ಪರ್ಧೆ ಮಾಡ್ತೀನಿ. ಕಾಂಗ್ರೆಸ್ನ ಯೋಗಿಸುವ ಸ್ಪರ್ಧೆ ಮಾಡ್ತಿರೋ ಚರ್ಚೆಗಳು ಕೂಡ ಇದೆ ಸರ್? ಇಲ್ಲ ಇಲ್ಲ, ನಾನು ಇಲ್ಲಿ ತನಕ ಅದನ್ನು ಆಲೋಚನೆ ಮಾಡಲಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ರಾಜಕಾರಣಿಗಳು ಬಿಳಿ ಅಂದಿದ್ದು ಬಿಳಿನೇ ಇರೋದಿಲ್ಲ, ಕಪ್ಪು ಅಂದಿದ್ದು ಕಪ್ಪೇ ಇರೋದಿಲ್ಲ. ಆ ಥರ ಏನು ಯೋಚನೆ ಮಾಡಿಲ್ಲ ಅಂತ ಸಿ ಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವೇನು ಅವ್ರ ಜೊತೆ ಟಚ್ಚಲ್ಲಿಲ್ಲಪ್ಪ ಅಂತ. ಏನು ಇವತ್ತಿನ ಕಾಲದಲ್ಲಿ ಟಚ್ನಲ್ಲಿರೋದು ಅಂದರೆ ಅವ್ರು ಇವ್ರ ಮನೆಗೆ ಬರಬೇಕು, ಇವ್ರು ಅವ್ರ ಮನೆಗೆ ಹೋಗಬೇಕು ಅಂತಲೇ ಇರುತ್ತಾ? ಹಾಗೇನಿಲ್ಲ. ನಮಗೆ ಖಚಿತವಾಗಿ ಗೊತ್ತು, ಕಾಂಗ್ರೆಸ್ಸಿನ ಇಬ್ಬರು ಶಾಸಕರು ಅವರಿಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು, ನಿರಂತರವಾಗಿ ಮಾತಾಡ್ತಾನೆ ಇದ್ದಾರೆ. ನಿರ್ಧಾರ ಹೇಳಿಲ್ಲ ಸಿ ಪಿ ಯೋಗೇಶ್ವರ್, ನೋ ಡೌಟ್ ನಿರ್ಧಾರ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಹೇಳ, ನಾವೇನು ಟಚ್ನಲ್ಲಿಲ್ಲಪ್ಪ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ಬಹುತೇಕ 80% ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಾವು ಪಾರ್ಟಿ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಮಾಡಬೇಕು. ನಾನು ಈಗಾಗಲೇ ನಾವು ಸೋತಿರೋದ್ರಿಂದ ನಾನಿನ್ನ ಶಾಕಿಂದ ಈಚೆ ಬಂದಿಲ್ಲ. ನನಗೆ ಸೋಲ್ ಬಗ್ಗೆ ಬಹಳ ಆಘಾತ ಉಂಟಾಗಿದೆ. ನಾವು ಯಾಕೆಂದ್ರೆ ನಾವು ಅಷ್ಟು ದುಡಿದು ಸುರೇಶ್ ದುಡಿದು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವು ಸ್ಮಾಲ್ ಮಾರ್ಜಿನಲ್ ಆಗಿದ್ರೆ ಓಕೆ ಎಕ್ಸ್ಪೆಕ್ಟ್ ಮಾಡಬೋದಾಯಿತು. ಅದರಿಂದ ನಮಗೆ ಸೋಲನ್ನು ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ನಮಗೆ ಗೊತ್ತಿದೆ. ಜನ ಓಟ್ ಹಾಕಿ ಜನ ಅಲ್ಲಿ ಆ ಥರ ಇದು ಸುರೇಶ್ ಅಲ್ಲಿ ಕೆಲಸ ಮಾಡಿದ್ದ, ಅಟೆಂಡ್ ಮಾಡ್ತಿದ್ದ, ವರ್ಕರ್ಸ್ ಅಟೆಂಡ್ ಮಾಡ್ತಿದ್ದ, ಅವರೆಲ್ಲ ಮಾಡಿದ್ದಾರೆ, ನಾನು ಇಲ್ಲ ಅಂತಲ್ಲ. ನಾವು ಪ್ರಯತ್ನ ಮಾಡ್ತೀವಿ, ನಮಗೆ ನಮ್ಮ ಕ್ಯಾಂಡಿಡೇಟ್ನೇ ನಾವು ಹಾಕೊಂಡು ಅಸ್ತದ ಚಿಹ್ನೆ ನಾವು ಗೆಲ್ತೀವಿ ಅನ್ನೋ ನಮ್ಗೆ ವಿಶ್ವಾಸ ಇದೆ. ಕುಮಾರಸ್ವಾಮಿ ಅವರಿಗೆ ಅವರ ರಾಜಕಾರಣ ಅವರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಅವ್ರ ರಾಜಕಾರಣ ಒಂದು, ಅವ್ರ ಪಾರ್ಟಿ ರಾಜಕಾರಣ ಒಂದು, ಅವರ ವೈಯಕ್ತಿಕ ರಾಜಕಾರಣನೇ ಒಂದು, ಅವ್ರ ಪಾರ್ಟಿ ಕಾರ್ಯಕರ್ತ ರಾಜಕಾರಣ ಒಂದು, ಅವ್ರ ಎನ್ ಡಿ ಎ ರಾಜಕಾರಣನೇ ಒಂದು. ನಾನು ಯೋಗೇಶ್ನ ಭೇಟಿನೂ ಮಾಡಿಲ್ಲ, ಐ ಆಮ್ ಆನ್ ರೆಕಾರ್ಡ್, ಮಾತಾಡು ಆಡಿಲ್ಲ. ಆಯ್ತು, ಈಗ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಸಿಗೆ ಬರದೇ ಇಲ್ಲ ಅಂತ ಇಟ್ಕೊಳ್ಳಿ. ಏನು ಕಾಂಗ್ರೆಸ್ಸಿಗೆ ಆಪ್ಷನ್? ಚನ್ನಪಟ್ಟಣವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಕೂಡ ಇಲ್ಲ. ಅವರು ಹೇಳಿದ್ರಲ್ಲ, ಸೋಲಿನ ಆಘಾತದಿಂದ ಹೊರಗೆ ಬಂದಿಲ್ಲ ಇನ್ನೂ. ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿ ಕೆ ಸುರೇಶರ ಸೋಲಿತ್ತಲ್ಲ, ಅದು ಆ ಇಬ್ಬರು ಅಣ್ಣ ತಮ್ಮಂದಿರ ರಾಜಕೀಯ ಬದುಕಿನಲ್ಲಿ ಒಂದು ದೊಡ್ಡದಂದ್ರೆ ದೊಡ್ಡ ಏಟು. ಡಿ ಕೆ ಸುರೇಶ್ ಇತ್ತೀಚೆಗೆ ಹೇಳಿದ್ರೆ ಎಲ್ಲೋ ವಿಶ್ರಾಂತಿಯಲ್ಲಿದ್ದೇನೆ, ನಾನು ರಾಜಕಾರಣ ಮಾಡ್ತಾ ಇಲ್ಲ ಈಗ ಅಂತ, ಅಷ್ಟು ದೊಡ್ಡ ಹೊಡೆತ. ಸಿ ಪಿ ಯೋಗೇಶ್ವರ್ ಬರದೇ ಹೋದರೆ ಅಲ್ಲೊಂದು ಫೈಟ್ ಆಗಬೇಕು ಅಂದರೆ ಡಿ ಕೆ ಸುರೇಶ್ ಅವರೇ ಬರಬೇಕು, ಇಲ್ಲದೇ ಹೋದರೆ ಆಗೋದಿಲ್ಲ. ಅದು ಡಿ ಕೆ ಸುರೇಶ್ ಇನ್ ಕೇಸ್ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಸಿಗೆ ಬರದೆ ಹೋದರೆ ಕಾಂಗ್ರೆಸ್ಸಿನ ಬೆಸ್ಟ್ ಆಪ್ಷನ್ ಅವ್ರು ಆಗ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಸ್ವಲ್ಪ ಹೋಪ್ಫುಲ್ ಆಗಿದೆ ಕಾಂಗ್ರೆಸ್ಸಿಗೆ, ಒಳ್ಳೆ ಫೈಟ್ ಕೊಟ್ಟರಲ್ಲಿ. ಅದರ ಬಲದ ಮೇಲೆ ಈ ಸಲ ಚನ್ನಪಟ್ಟಣವನ್ನು ವಶಪಡಿಸಿಕೊಳ್ಳಬೇಕು ಅಂತ. ಅಕಸ್ಮಾತ್ ಡಿ ಕೆ ಸುರೇಶ್ ಒಪ್ಪಲೇ ಇಲ್ಲ ಅಂತ ಅನ್ಕೊಳ್ಳಿ, ಸಿ ಪಿ ಯೋಗೇಶ್ವರು ಇಲ್ಲ, ಡಿ ಕೆ ಸುರೇಶೂ ಇಲ್ಲ, ಎಂ ಸಿ ಅಶ್ವಥ್ ಆಗಬಹುದು, ಮಾಜಿ ಶಾಸಕರು ರಘುನಂದನ್ ರಾಮಣ್ಣ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಲಕ್ಕು ಖುಲಾಯಿಸಬಹುದು. ಬಟ್ ಅಲ್ಲೊಂದು ಫೈಟು ಅಂತ ಆಗೋದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಿ ಪಿ ಯೋಗೇಶ್ವರ್ ಆದಾಗ ಅಥವಾ ಡಿ ಕೆ ಸುರೇಶ್ ಅವರಾದಾಗ ನೋಡೋಣ. ಏಕೆಂದರೆ ಮತ್ತೆ ಜೆ ಡಿ ಎಸ್ ಅಂತೂ ಹೇಳ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಿಲ್ಲ ಅಂತ. ಸಿ ಪಿ ಯೋಗೇಶ್ವರ್ ಅದಕ್ಕೆ ಉಲ್ಟಾನೇ ಹೇಳಿದ್ರು, ಇಲ್ಲ ನಿಖಿಲ್ ಅವರೇ ಸ್ಪರ್ಧೆ ಮಾಡ್ತಾರಂತೆ, ನನಗೆ ಮಾಹಿತಿ ಇದೆ, ಜೆ ಡಿ ಎಸ್ ನಾಯಕರು ಹೇಳಿದ್ದಾರೆ. ಈಗ ಸಿ ಪಿ ಯೋಗೇಶ್ವರ್ ಹೋಗಿ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ
ಬಿಜೆಪಿಯವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಹೋಪ್ ಬಿಡಬೇಡಿ, ಹೋಪ್ ಬಿಡಬೇಡಿ, ಇನ್ನೂ ನಮ್ಮ ಪ್ರಯತ್ನದಲ್ಲಿ ನಾವಿರೋಣ. ಆರ್ ಅಶೋಕ್ ಅಶ್ವಥ್ ನಾರಾಯಣರಂಗೆ ಮಾತಾಡಿದ್ರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್, ಮಾಜಿ ಶಾಸಕರು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ ಅಂತ ಯೋಗೇಶ್ವರ್ಗೆ ಹೇಳಿದ್ದೀವಿ, ಜೆಡಿಎಸ್ ಚಿಹ್ನೆಯ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಅವರು ಒಪ್ಪುತ್ತಿಲ್ಲ ಅಂದ್ರು. ಕೇಳಿಸ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡೋದು ಅಂತಿಮ ನಿರ್ಧಾರ ಆಗಿದೆಯಾ? ಸಿಪಿ ಯೋಗೇಶ್ವರ್ ಅದೇ ಥರದಲ್ಲಿ ಮಾತಾಡಿದ್ದಾರೆ ಬೆಳಿಗ್ಗೆ. ಆ ಥರದ್ದೇನೂ ಆಗಿಲ್ಲ, ಕುಮಾರಸ್ವಾಮಿ ಅವರು ಓಪನ್ ಮೈಂಡ್ ಇದ್ದಾರೆ, ನನ್ನ ಹತ್ರ ಮಾತಾಡಿದ್ದಾರೆ. ಯಾಕಂದ್ರೆ ಸೀಟು ಜೆ ಡಿ ಎಸ್ ಇರೋದ್ರಿಂದ ಅವ್ರಿಗೆ ಒಂದು ಕೇಳೋದಕ್ಕೆ ಅಧಿಕಾರ ಇದೆ, ಅದರಿಂದ ನಾವು ವೇಟ್ ಮಾಡೋಣ. ಅದು ಸಿಪಿ ಯೋಗೇಶ್ವರ್ ಆಸೆ ಬಿಡೋದು ಬೇಡ ಅಂತೀರಾ? ಕೊನೆ 100% ಆಸೆ ಬಿಡೋದು ಬೇಡ, 100% ಆಸೆ ಬಿಡೋದು ಬೇಡ. ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ವರಿಷ್ಠರು ಏನು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಸನ್ಮಾನ್ಯ ಸಿ ಪಿ ಯೋಗೇಶ್ವರ್ ಅವರಿಗೆ ಈ ವಿಚಾರವನ್ನು ಮುಟ್ಟಿಸಿದಾಗ ನಮಗೆ ಇಲ್ಲಿ ಚಿಹ್ನೆ ಮುಖ್ಯ ಆಗಲ್ಲ, ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮುಖ್ಯ ಆಗ್ತದೆ ಅಂತ ಹೇಳಿದಾಗ ನಮ್ಮೆಲ್ಲ ಜೆ ಡಿ ಎಸ್ನ ಪಕ್ಷದ ಮುಖಂಡಗಳನ್ನು ಅನುಮತಿಯನ್ನು ಪಡೆದು ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತೇಳಿ ಅವ್ರನ್ನ ಕೇಳಿದಾಗ ಜೆ ಡಿ ಎಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ನಾನು ಸ್ಪರ್ಧೆ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ ಅಂತೇಳಿ ನಿನ್ನೆ ನಮಗೆ ತಿಳಿಸಿದ್ದಾರೆ. ಆದರೆ ನಾವು ನಮ್ಮ ಪಕ್ಷದ ವರಿಷ್ಠರು ಅವಕಾಶವನ್ನು ಸನ್ಮಾನ್ಯ ಸಿ ಪಿ ಯೋಗೇಶ್ವರ್ ಅವರಿಗೆ ನೀಡಿದಂಥ ಸಂದರ್ಭದಲ್ಲಿ ಅವರು ಇದನ್ನು ತಿರಸ್ಕಾರ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನೀವು ಯಾಕೆ ನಿಲ್ಲಿಸಬಾರ್ದು ಅಂತೇಳಿ ಒತ್ತಡ ಇದೆ, ನಮ್ಮ ಪಕ್ಷದ ಮೇಲೆ ಒತ್ತಡ ಇದೆ. ಸೊ ಅದು ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ಯೋಗೇಶ್ವರ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು, ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಟ್ಟಾರೆ ನಾವು ಕೈ ಜೋಡಿಸ್ಬೇಕು. ದೊಡ್ಡತನ ಬೇಕಾಗುತ್ತೆ, ಇಲ್ಲೊಂದು ದೊಡ್ಡತನ, ಒಂದು ಒಳ್ಳೆ ಭಾವನೆಗಳಲ್ಲಿ ಒಂದು ಉದ್ದೇಶದಲ್ಲಿ. ಕುಮಾರಸ್ವಾಮಿ ಅವ್ರ ಮೇಲೂ ಭಾಳ ದೊಡ್ಡ ಜವಾಬ್ದಾರಿ ಇದೆ, ಯಾಕೆಂದರೆ ಕೇಂದ್ರದಲ್ಲೂ ಅವ್ರ ಮೇಲೆ ಭಾಳಷ್ಟು ಎದುರು ನೋಡ್ತಿದ್ದಾರೆ, ಭರವಸೆ ಇದೆ, ಒಗ್ಗಟ್ಟನ್ನು ತೋರಿದ್ದಾರೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾಳ ಉತ್ತಮವಾಗಿ ಜವಾಬ್ದಾರಿತ್ವವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ. ನಾವು ಅದೇ ರೀತಿ ಅವ್ರಿಗಿಂತ ಹೆಚ್ಚಿನ ರೀತಿ ಕೈ ಜೋಡಿಸಿ ಒಂದು ಭಾವನೆಯಲ್ಲಿ ಒಗ್ಗಟ್ಟಿನಲ್ಲಿ ಒಂದು ಅಣ್ಣ ತಮ್ಮದಿರ ರೀತಿ ನಾವು ಚುನಾವಣೆ ನಡೆಸಿದ್ದೀವಿ. ಸೊ ಓಪನ್ ಆಗಿ ನನಗೆ ಅನಿಸುತ್ತೆ ಅವರು ಇನ್ನೂ ಒಂದು ಹೃದಯವಂತಿಗೆ ಹೆಚ್ಚಿನ ರೀತಿ ತೋರಿಸ್ಲಿ. ಬಡ್ಕಂಡ್ರವಾಗ ಸಿ ಪಿ ಯೋಗೇಶ್ವರ್ ನನಗೆ ಅವಕಾಶ ಕೊಡಿ, ನನಗೆ ಅವಕಾಶ ಕೊಡಿ ಅಂತ. ಬಹುಶಃ ಸಿ ಪಿ ಯೋಗೇಶ್ವರ್ ಇನ್ನಷ್ಟು ಬಗ್ಲಿ, ಇನ್ನಷ್ಟು ಬಾಗ್ಲಿ, ಇನ್ನಷ್ಟು ತೆವಳಲಿ ಅನ್ನೋ ನಿರೀಕ್ಷೆಯಲ್ಲಿ ಜೆ ಡಿ ಎಸ್ನವರಿದ್ದರೆ ಏನು. ಇವತ್ತು ಹಿ ಹ್ಯಾಸ್ ಕಾಲ್ಡ್ ದ ಶಾಟ್ಸ್, ಸಿ ಪಿ ಯೋಗೇಶ್ವರ್ ಹ್ಯಾಸ್ ಕಾಲ್ಡ್ ದ ಶಾಟ್ಸ್. ತಕ್ಷಣ ಕುಮಾರಸ್ವಾಮಿ ಅವರು ದೇವೇಗೌಡರ ಹತ್ರ ಬಂದರೆ ಏನು ಮಾಡೋದೀಗ ಅಂತ ದೇವೇಗೌಡರು ಹೇಳಿದ್ರಂತೆ, ಏನಾದರೂ ಮಾಡಬೇಕು ಬಟ್ ಈ ಕ್ಷೇತ್ರ ಅಂತೂ ಬಿಟ್ಟುಕೊಡಬಾರ್ದು, ನಾಳೆ 11 ಗಂಟೆಗೇನೋ ಮೀಟಿಂಗ್ ಅಂತೆ. ಈಗ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟೇ ಆಗೋದಾದರೆ ಕುಮಾರಸ್ವಾಮಿ ಅವ್ರ ಮಗನ ಕರ್ಕೊಂಡೋಗಿ ನಿಲ್ಲಿಸ್ತಾರ? ಅಥವಾ ತುಂಬ ಸಲ ಹೇಳ್ತಾರೆ ನಾವು ಕಾರ್ಯಕರ್ತರಿಗೆ ಕೊಡ್ತೀವಿ, ಕಾರ್ಯಕರ್ತರಿಗೆ ಕೊಡ್ತೀವಿ ಜಯಮುತ್ತು ಅಂತ, ಅವ್ರಿಗೆ ಟಿಕೆಟ್ ಆಗತ್ತಾ? ಎಲ್ಲವೂ ನಾಳೆ ನಿರ್ಧಾರ ಆಗುತ್ತಂತೆ. ನಿಖಿಲ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಈಗ ತಾನೇ ಸನ್ಮಾನ್ಯ ಕುಮಾರಣ್ಣವರು ಕೂಡ ಆಗಮಿಸಿದ್ದಾರೆ. ಕೂತು ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದಂಥ ತೀರ್ಮಾನಗಳು ಅತಿ ಶೀಘ್ರದಲ್ಲೇ ಕೈಗೊಳ್ಳುತ್ತೆ. ತಾವು ಅಭ್ಯರ್ಥಿ ಆಗ್ಬೋದಾ ಸರ್? ಈಗ ನಾನು ಎಂದೂ ಕೂಡ ನಾನು ಅಭ್ಯರ್ಥಿ ಆಗ್ತೇನೆ, ನಾನು ಆಕಾಂಕ್ಷಿತ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನಾನು ವೈಯಕ್ತಿಕವಾಗಿ ವ್ಯಕ್ತಪಡಿಸಿಲ್ಲ. ಎಲ್ಲ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿದ ನಂತರ ತೀರ್ಮಾನಗಳು ತಗೊಳ್ಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ತಾಲೂಕಿಗೆ ಆಕಾಂಕ್ಷಿತ ಅಂತಕ್ಕಂಥದ್ದು ಯೋಗೇಶ್ವರ್ ಅವರು ಹೇಳಿರ್ಬೋದು, ನಾನು ಹೇಳಿಲ್ಲ. ಆದರೆ ಕಾರ್ಯಕರ್ತರುಗಳಲ್ಲಿ ನನ್ನ ಬಗ್ಗೆ ಒಂದು ಒಪಿನಿಯನ್ನು ಒಂದು ಭಾವನೆಗಳಿರ್ತಕ್ಕಂಥದ್ದು ಕೂಡ ಅದು ಕೂಡ ಸತ್ಯ, ಅದನ್ನು ನಾನು ತೆಗೆದುಹಾಕೋದಿಲ್ಲ. ಈಗ ನಮ್ಮ ಕ್ಷೇತ್ರವನ್ನು ನಾವು ವಾಪಸ್ ತೆಗೆದುಕೊಳ್ತಕ್ಕಂಥದ್ರಲ್ಲಿ ಬಹುಶಃ ತಪ್ಪೇನಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನ್ಯಾಯಯುತವಾಗಿ ನಾವು ನಮ್ಮ ಸ್ಥಾನ ಕೇಳ್ತಾ ಇದ್ದೀವಿ, ಆದರೆ ಬಹುಶಃ ಇಷ್ಟು ದೊಡ್ಡ ಔದಾರ್ಯತೆಯನ್ನು ತೋರಿಸಿರ್ತಕ್ಕಂಥದ್ದು ಯೋಗೇಶ್ವರ್ ಅವ್ರಿಗೂ ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇವೆಲ್ಲವನ್ನ ತಾವೇ ನೋಡಿ. ಯಾಕೆಂದರೆ ಇದಕ್ಕಿಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.